ದಟ್ಟವಾದ ಅಡವಿ ಇತ್ತು ಆ ಅಡವಿಯಲ್ಲಿ ಆನೆ ನರಿ ಹುಲಿ ಹೀಗೆ ಹಲವಾರು ರೀತಿಯ ಕಾಡು ಜಂತುಗಳು ವಾಸ ಮಾಡ್ತಾ ಇದ್ವು ಆ ಅಡವಿ ಪಕ್ಕದಲ್ಲೇ ಸೋಮನಾಥ್ಪುರ ಎಂಬ ಒಂದು ಹಳ್ಳಿ ಇತ್ತು ಆ ಹಳ್ಳಿಯಲ್ಲಿ ಒಬ್ಬಳು ಮುದುಕಿ ವಾಸವನ್ನು ಮಾಡ್ತಾ ಇರ್ತಾಳೆ ಮುದುಕಿಗೆ ಇಬ್ಬರು ಹೆಣ್ಮಕ್ಳು ಇರ್ತಾರೆ ಅವರಿಬ್ಬರು ಕೂಡ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಪಕ್ಕದೂರಲ್ಲೇ ಮನೆ ಮಾಡ್ಕೊಂಡಿರ್ತಾರೆ ಅಜ್ಜಿ ಮಾತ್ರ ಒಂಟಿಯಾಗಿ ಸೋಮನಾಥ್ಪುರದಲ್ಲಿ ಮನೆ ಕೆಲಸ ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇರ್ತಾಳೆ ಒಂದಿನ ಹೀಗೆ ಮನೆ ಕೆಲಸ ಮಾಡುವಾಗ ಅಜ್ಜಿಗೆ ತನ್ನ ಮಕ್ಕಳುಗಳ ನೆನಪು ತುಂಬಾ ಆಗುತ್ತೆ ಆದ್ದರಿಂದ ತನ್ನ ಮಕ್ಕಳನ್ನು ಈಗ ನೋಡಿಕೊಂಡೇ ಬರಬೇಕು ಅಂತ ನಿರ್ಧಾರ ಮಾಡ್ತಾಳೆ ಆದರೆ ಆ ಊರಿಗೆ ಕಾಡು ದಾರಿ ದಾಟಿ ಹೋಗಬೇಕಿತ್ತು ಹಾಗಾಗಿ ಅಜ್ಜಿ ಹೊತ್ತು ಮುಳುಗೋ ಮುಂಚೆ ನೆರೆಮನೆಯವರಿಗೆ ಮನೆ ಕಡೆ ಜೋಪಾನ ತಾನು ಮಗಳ ಮನೆಗೆ ಹೋಗಿ ಬರುವುದಾಗಿ ಹೇಳಿ ಅಲ್ಲಿಂದ ಒಂದಷ್ಟು ಹಣ್ಣುಗಳನ್ನು ಬುತ್ತಿಯಲ್ಲಿ ತೆಗೆದುಕೊಂಡು ತನ್ನ ಪ್ರಯಾಣವನ್ನು ಬೆಳೆಸುತ್ತಾಳೆ ಕಾಡು ದಾರಿಯಾದ್ದರಿಂದ ಅಜ್ಜಿ ಹೆದರಿಕೊಂಡೇ ಹೆಜ್ಜೆಯನ್ನಿಡುತ್ತಾ ಬರುತ್ತಿರುತ್ತಾಳೆ ಅಜ್ಜಿಯ ದುರದೃಷ್ಟವೆಂಬಂತೆ ಆ ನದಿಯ ದಂಡೆಯಲ್ಲಿ ಒಂದು ಮೊಸಳೆ ಇರುತ್ತದೆ ದೂರದಲ್ಲಿ ಬರುತ್ತಿದ್ದ ಅಜ್ಜಿಯನ್ನು ಕಂಡು ಮೊಸಳೆಗೆ ಅಜ್ಜಿಯನ್ನು ತಿನ್ನುವ ಬಯಕೆಯಾಗುತ್ತದೆ ಆದ್ದರಿಂದ ಅದು ಅಜ್ಜಿ ಹತ್ತಿರ ಬರಲಿ ಎಂದು ಕಾಯುತ್ತಾ ಕುಳಿತಿರುತ್ತದೆ ಅಜ್ಜಿ ಹತ್ತಿರ ಬರುತ್ತಿದ್ದಂತೆ ಏ ಮುದುಗಿ ನಿಂತ್ಕೊ ಇಲ್ಲಿ ಎಲ್ಲಿಗೆ ಹೋಗ್ತಾ ಇದೆಯಾ ನನಗೆ ತುಂಬ ಹೊಟ್ಟೆ ಇದೆ ಮತ್ತು ಮನುಷ್ಯ ಮಾಂಸ ತಿಂದು ನನಗೆ ತುಂಬ ದಿನ ಆಯಿತು ನಿನ್ನ ಇವತ್ತು ನಾನು ತಿಂದೇ ಬಿಡ್ತೀನಿ ಮೊಸಳೆಯ ಈ ಮಾತುಗಳನ್ನ ಕೇಳಿ ಅಜ್ಜಿಗೆ ತುಂಬಾ ಭಯ ಆಗುತ್ತೆ ಆದರೂ ಕೂಡ ಧೈರ್ಯ ಗೆಡ್ದೆ ಅವಳು ಒಂದು ಉಪಾಯ ಮಾಡಿ ಈ ರೀತಿ ಮಾತಾಡ್ತಾಳೆ ಅಯ್ಯೋ ಮೊಸಳೆ ರಾಯ ಇರು ಇರು ನಾನು ಹಣ್ಣು ಹಣ್ಣಾದ ಮುದುಕಿ ನನ್ನ ಶರೀರದಲ್ಲಿ ಬರೀ ಮೂಳೆಗಳೇ ಇರ್ತವೆ ಇಂಥ ಮೂಳೆ ಶರೀರ ತಿಂದರೆ ನಿನಗೇನು ತಾನೇ ಸಿಕ್ಕುತ್ತೆ ಅಂತ ಮುದ್ಕಿ ಹೇಳ್ತಾಳೆ ಏ ಮುದ್ಕಿ ನನ್ನ ಹತ್ರ ಈ ಥರ ಪ್ಲ್ಯಾನ್ ಎಲ್ಲ ವರ್ಕೌಟ್ ಆಗೋದಿಲ್ಲ ನಾನು ನೀನು ತಿಂತಾ ಇದ್ದೀನಿ ಅಂದರೆ ತಿಂತಾಯಿದ್ದೀನಿ ಅಷ್ಟೇ ಅಯ್ಯೋ ಇಲ್ಲ ಇಲ್ಲ ಮೊಸಳೆ ರಾಯ ನಾನು ನಿನ್ನ ಹತ್ರ ಸುಳ್ಳು ಹೇಳೋದುಂಟಾ ನಾನು ಈಗ ನನ್ನ ಮಗಳು ಮನೆಗೆ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗಿ ಚೆನ್ನಾಗಿ ತಿನ್ಕೊಬಂದು ಗುಂಡು ಗುಂಡಿಗೆ ಆಗಿಬರ್ತೀನಿ ಆವಾಗ ನೀನನ್ನು ತಿನ್ನುವಂತೆ ನಿಜವಾಗ್ಲೂ ನನ್ನ ನಂಬು ನೀನು ಅಂತ ಹೇಳಿ ಮುದ್ಕಿ ಮೊಸಳೆಗೆ ಹೇಳ್ತಾಳೆ ನೀನು ಹೇಳೋ ಮಾತಲ್ಲೂ ಒಂದು ಅರ್ಥ ಇದೆ ಸರಿ ನಿನ್ನ ಮಾತು ಕೇಳಿ ಈಗ ನಾನು ನಿನ್ನ ಬಿಟ್ ಕಳಿಸ್ತೀನಿ ಆದರೆ ನೆನಪಿರಲಿ ನೀನು ನನ್ನ ತಪ್ಪಿದ್ರೆ ಮತ್ತೆ ನಾನು ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಮೊಸಳೆ ಅಜ್ಜಿನ ಅಲ್ಲಿಂದ ಬಿಟ್ ಕಳಿಸುತ್ತೆ ಅಜ್ಜಿ ತನ್ನ ಪ್ರಯಾಣವನ್ನು ಮುಂದುವರಿಸ್ತಾ ಹೋಗ್ತಾಳೆ ಮುಂದೆ ಹೋಗ್ತಾ ಹೋಗ್ತಾ ಅಜ್ಜಿಗೆ ಇನ್ನೊಂದು ಅಪಾಯ ಅಡ್ಡಿಯಾಗುತ್ತೆ ಅಲ್ಲಿ ಹಸಿದ ನರಿಯೊಂದು ದಾರಿಗೆ ಅಡ್ಡವಾಗಿ ನಿಂತಿರೋದನ್ನು ದೂರದಲ್ಲೇ ಅಜ್ಜಿ ನೋಡ್ತಾಳೆ ನರಿನು ತುಂಬ ಹೊಟ್ಟೆ ಹಸ್ತಿದ್ರಿಂದ ಯಾವುದಾದ್ರೂ ಬೇಟೆ ಸಿಕ್ಕರೆ ಸಾಕು ಅಂತ ಹೊಂಚಾಕೊಂಡು ಕಾಯ್ತಾ ಇರುತ್ತೆ ಅಜ್ಜಿಗೆ ಗಾಬರಿಯಲ್ಲಿ ಒಂದು ಕ್ಷಣ ಏನು ಮಾಡಬೇಕಂತಾನೇ ಗೊತ್ತಾಗಲ್ಲ ಏ ಮುದ್ಕಿ ನಿಂತ್ಕೋ ಇಲ್ಲಿ ಎಲ್ಲಿಗೆ ಹೋಗ್ತಾ ಇದೆಯಾ ಇಷ್ಟೊತ್ತಲ್ಲಿ ನನಗೆ ಇವತ್ತು ತುಂಬ ಹೊಟ್ಟೆ ಅಷ್ಟು ನಾನು ಏನಾದರೂ ಇವಾಗ ತಿನ್ನಲೇಬೇಕು ಅದೇ ಸಮಯಕ್ಕೆ ನೀನು ಬೇರೆ ಬಂದಿದ್ಯಾ ಇಲ್ಲಿ ನಾನು ನಿನ್ನ ಇವತ್ತು ತಿಂದೇ ತಿರ್ತೀನಿ ಅಂತ ನರಿ ಹೇಳುತ್ತೆ ಅಜ್ಜಿ ಮೊಸರೆ ಕೇಳಿದ ಹಳೆ ಕಥೆನೇ ನರಿಗೂ ಹೇಳೋದಕ್ಕೆ ಶುರು ಮಾಡ್ತಾಳೆ ಅಯ್ಯೋ ನನ್ನ ಸರಿಯಾಗಿ ನೋಡು ನರಿ ರಾಯ ನಾನು ಹಣ್ಣು ಹಣ್ಣಾದ ಮುದುಕಿ ನನ್ನ ಶರೀರದಲ್ಲಿ ಮೂಳೆಗಳೇ ಇದ್ದಾವೆ ಇದನ್ನ ತಿಂದರೆ ನಿನಗೇನು ತಾನೇ ಸಿಕ್ಕುತ್ತೆ ಅಂತ ಮುದುಕಿ ನರಿಗೆ ಹೇಳ್ತಾಳೆ ಹೇ ಹೇ ಮುದುಕಿ ಇಂಥ ಸುಳ್ಳೆಲ್ಲ ನನ್ನ ಹತ್ರ ನಡೆಯೋದಿಲ್ಲ ನೀನು ನನ್ನ ಡೈವರ್ಟ್ ಮಾಡೋದಕ್ಕೆ ಈ ಥರ ಹೇಳ್ತಾ ಇದೆಯಾ ತಾನೇ ನಾನು ಈ ಥರದಕ್ಕೆಲ್ಲ ಬೀಳೋದಿಲ್ಲ ನಾನು ತುಂಬ ಜನನ ಇಂಥವ್ರನ್ನ ನೋಡಿಬಿಟ್ಟಿದ್ದೀನಿ ಅಯ್ಯೋ ಇಲ್ಲ ಇಲ್ಲ ನರಿ ರಾಯ ನಾನು ನಿನ್ನ ಹತ್ರ ಸುಳ್ಳು ಹೇಳ್ತಾ ಇಲ್ಲ ನಿನ್ನ ಹತ್ರ ಹೇಳಿ ನಾನು ಉಳ್ಕೊಳ್ಳೋದು ನಾನು ನನ್ನ ಮಗಳು ಮನೆಗೆ ಹೋಗ್ತಾ ಇದ್ದೀನಿ ಅಲ್ಲಿ ಎರಡು ತಿಂಗಳು ಬರ್ತೀನಿ ಹಾಗಾಗಿ ನಾನು ಗುಂಡು ಗುಂಡಿಗೆ ಬರ್ತೀನಿ ಅವಾಗ ನಿನ್ನನ್ನು ತಿನ್ನುವಂತೆ ಈಗ ನನ್ನ ಬಿಟ್ಬಿಡು ನಾನು ನಿಜವಾಗ್ಲೂ ನಿಜಾನೇ ಹೇಳ್ತಾ ಇದ್ದೀನಿ ನೋಡು ನೀನೇ ಯೋಚನೆ ಮಾಡು ನರಿಗೂ ಕೂಡ ಅಜ್ಜಿ ಮಾತು ಸರಿ ಅಂತ ಅನಿಸುತ್ತೆ ನೋಡು ಮುದುಕಿ ನೀನು ಹೇಳಿದ ಟೈಮಿಗೆ ಬಂದಿಲ್ಲ ಅಂದರೆ ನೀನು ಎಲ್ಲಿದ್ದೀಯಾ ಅಲ್ಲಿಗೆ ಹುಡ್ಕೊಬಂದು ನಾನು ತಿನ್ಬಿಡ್ತೀನಿ ಅಂತ ಹೇಳಿ ಅಜ್ಜಿನ ಅಲ್ಲಿಂದ ಕಳಿಸ್ಕೊಡುತ್ತೆ ಕೊಡುತ್ತೆ ಅಬ್ಬ ಸದ್ಯ ಎಂದು ನಿಟ್ಟುಸಿರನ್ನು ಬಿಟ್ಟು ಅಜ್ಜಿ ತನ್ನ ಮಗಳ ಮನೆಯನ್ನು ಸೇರ್ಕೋತಾಳೆ ಅಜ್ಜಿಗೆ ತನ್ನ ಮಗಳನ್ನು ನೋಡಿ ತುಂಬಾ ಸಂತೋಷ ಆಗುತ್ತೆ ಹೋದ ತಕ್ಷಣವೇ ಮಗಳೊಡನೆ ಮಾತಾಡ್ತಾ ಕೂತ್ಕೊಬಿಡ್ತಾಳೆ ಹಾಗೆ ಮಗಳು ಕೂಡ ಅಲ್ಲಿದ್ದ ದಿನ ವಿಚಾರವನ್ನು ತನ್ನ ಅಮ್ಮನ ಬಳಿ ಮಾತಾಡ್ತಾ ಶುರು ಮಾಡ್ತಾಳೆ ಹೀಗೆ ದಿನಗಳು ಕಳೀತಾ ಹೋಗುತ್ತೆ ಕೊನೆಗೆ ಒಂದು ದಿನ ಅಜ್ಜಿ ವಾಪಸ್ ಹೋಗೋ ದಿನ ಬಂದೇ ಬಿಡುತ್ತೆ ಅಜ್ಜಿಗೆ ತಾನು ವಾಪಸ್ ದಿನ ಹತ್ತಿರ ಬಂದೇ ಬಿಡ್ತು ಇದೇ ನನ್ನ ಕೊನೆ ದಿನ ಎಂದುಕೊಂಡು ಅಜ್ಜಿ ತುಂಬ ಬೇಸರ ಪಡ್ತಿರ್ತಾಳೆ ತನ್ನಮ್ಮ ಯಾಕೆ ಇದೇ ಕೊನೆ ದಿನ ಅಂತ ಮಾತಾಡ್ತಾ ಇದ್ಲು ತನ್ನಮ್ಮನಿಗೆ ಏನಾಗಿದೆ ಯಾಕೆ ಈ ಥರ ಇದ್ದಾಳೆ ಅಂತ ಅನುಮಾನ ಚಿಕ್ಕಮಗಳಿಗೆ ಬರುತ್ತೆ ಮಾರನೇ ದಿನ ಇಬ್ಬರು ಮಕ್ಕಳು ಕೂಡ ಅಜ್ಜಿಯನ್ನು ಏನು ವಿಚಾರ ಎಂದು ಕೇಳ್ತಾರೆ ಆಗ ಅಜ್ಜಿ ನಡೆದ ವಿಚಾರವನ್ನೆಲ್ಲ ಹೇಳ್ತಾರೆ ಅಮ್ಮ ಚಿಂತೆ ಮಾಡಬೇಡ ನನ್ನ ಹತ್ರ ಒಂದು ಮ್ಯಾಜಿಕ್ ಬುಕ್ ಇದೆ ಆ ಬುಕ್ಕಿಂದ ನಾನು ಒಂದೆರಡು ಮಂತ್ರನ ಹೇಳ್ಕೊಡ್ತೀನಿ ಅದರಿಂದ ನಾವು ಇಷ್ಟ ಬಂದಿದ್ದ ರೂಪನ ಪಡ್ಕೋಬಹುದು ಈಗ ನಾನು ನಿನ್ನ ವಾಟರ್ ಮೆಲನ್ ಆಗಿ ಕನ್ವರ್ಟ್ ಮಾಡ್ತೀನಿ ಅದರಿಂದ ಆ ನರಿಗೆ ಮತ್ತು ಮೊಸಳೆಗೆ ನೀನು ಯಾರು ಅಂತ ಗೊತ್ತಾಗಲ್ಲ ಆಗ ನೀನು ನಿನ್ನ ಜೀವನ ಉಳಿಸ್ಕೊಂಡು ನಿನ್ನ ಮನೆಗೆ ವಾಪಸ್ ಹೋಗ್ಬೋದು ಅಜ್ಜಿ ತನ್ನ ಮಕ್ಕಳು ಹೇಳಿದಂತೆ ವಾಟರ್ ಮೆಲನ್ ಆಗಿ ಕನ್ವರ್ಟ್ ಆಗಿ ಅಲ್ಲಿಂದ ತನ್ನ ಪ್ರಯಾಣವನ್ನು ಬೆಳೆಸ್ತಾ ಮುಂದಕ್ಕೆ ಹೋಗ್ತಾಳೆ ದಾನಿಲ್ ಹೋಗಬೇಕಾದ್ರೆ ಅಲ್ಲೊಂದು ನರಿ ಎದುರಾಗುತ್ತೆ ಆ ನರಿ ವಾಟರ್ ಮೆಲಾನ್ ಹೋಗ್ತಾ ಇರೋದನ್ನು ಕಂಡು ಅನುಮಾನ ಬಂದು ಅದನ್ನು ಹಿಂಬಾಲಿಸೋದಕ್ಕೆ ಶುರು ಮಾಡುತ್ತೆ ಅಚ್ಚಿ ಓಡ್ಕೊಂಡು ಹೋಗಬೇಕಾದ್ರೆ ಅಲ್ಲಿ ಮೊಸಳೆ ಎದುರಾಗ್ಬಿಡುತ್ತೆ ಏನಿದೋ ಈ ವಾಟರ್ ಮೆಲಾನ್ ಹೀಗೆ ಇದೆ ನನಗೆ ಯಾಕೋ ಇದ್ದು ಅನುಮಾನ ಇದೆ ಏಯ್ ವಾಟರ್ ಮೆಲಾನ್ ನೀನು ಯಾರು ಅಂತ ಹೇಳಿಲ್ಲ ಅಂದರೆ ನಾನು ನಿನ್ನ ತಿಂದು ಮುಗಿಸ್ಬಿಡ್ತೀನಿ ಅಂತ ಹೇಳ್ತಿದ್ದಂತೆ ಅಜ್ಜಿ ವಾಟರ್ ಮೆಲಾನ್ ರೂಪದಿಂದ ತನ್ನ ಮನುಷ್ಯ ರೂಪಕ್ಕೆ ವಾಪಸ್ ಬರ್ತಾಳೆ ಅಯ್ಯೋ ಅಯ್ಯೋ ಮೊಸಳೆರಾಯ ಸ್ವಲ್ಪ ಸಮಾಧಾನವಾಗಿರು ಏ ಮುದುಕಿ ಎಷ್ಟು ಧೈರ್ಯ ಇದ್ದರೆ ಹೇಗೆ ಮಾಡ್ತೀಯಾ ನನಗೆ ಚಳ್ಳೆ ಅಂತಿಸ್ಬೇಕು ಅಂತ ಮಾಡಿದ್ದ ಅಯ್ಯೋ ಇಲ್ಲ ಇಲ್ಲ ಮೊಸಳೆರಾಯ ನಾನು ಹೇಳೋದನ್ನು ಸ್ವಲ್ಪ ಕೇಳಿಸ್ಕೊ ನಾನು ಕಾಡಲ್ಲಿ ಹಿಂತಿರುಗಿ ಬರುವಾಗ ಒಂದು ನರಿ ಸಿಕ್ತು ಅದು ನನ್ನ ಆಹಾರವಾಗಿ ಮಾಡ್ಕೋತೀನಿ ಅಂತ ಹೇಳ್ತಾಯಿತ್ತು ಆದರೆ ನಾನು ಇಲ್ಲ ಇಲ್ಲ ನಿನ್ಕಿಂತ ಮುಂಚೆ ನನಗೆ ಸಿಕ್ಕಿದ್ದು ಮೊಸಳೆ ರಾಯ ನಾನು ಮೊಸಳೆ ರಾಯನಿಗೆ ಆಹಾರವಾಗ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ನಾನೀಗ ನಿನಗೆ ಆಹಾರ ಆಗೋಕ್ಕಾಗೋದಿಲ್ಲ ಅಂತ ಹೇಳಿದೆ ಅದಕ್ಕೆ ನರಿಗೆ ಸಿಟ್ಟು ಬಂದು ನನ್ಗಿಂತ ಬಲಶಾಲಿ ಈ ಕಾಡಲ್ಲಿ ಯಾರೂ ಇಲ್ಲ ನಾನು ನಿನ್ನೂ ತಿಂತೀನಿ ಆ ಮೊಸಳೆಗೂ ಒಂದು ಗತಿ ಕಾಣಿಸ್ತೀನಿ ಅಂತ ಹೇಳಿಬಿಡ್ತು ನಿನಗೆ ನಂಬಿಕೆ ಇಲ್ಲ ಅಂದರೆ ನೀನೇ ನೋಡು ನಾನು ಹಿಂದೆನೇ ಹಿಂಬಾಸ್ಕೊಂಡು ಆ ನರಿ ಓಡ್ಕೊಂಡು ಬರ್ತಾಯಿತ್ತು ಏನು ನನಗೆ ಗತಿ ಕಾಣಿಸ್ತೀನಿ ಅಂತ ಅನ್ನ ಸರಿ ಸರಿ ನಾನು ನೋಡ್ತೀನಿ ಅಂತ ಹೇಳಿ ಮೊಸಳೆಯು ನದಿಯ ದಡದಲ್ಲಿ ನದಿಗಾಗಿ ಕಾಯ್ಕೊಂಡು ಅಡುಗ್ಕೊಂಡು ಕೂತಿರುತ್ತೆ ಸ್ವಲ್ಪ ಹೊತ್ತಾದಮೇಲೆ ನರಿ ನದಿಯಲ್ಲಿ ನೀರು ಕುಡಿಯಲೆಂದು ಬರುತ್ತದೆ ಅದನ್ನು ಕಂಡು ಮೊಸಳೆ ತನ್ನದ್ದು ತಿನ್ನೋಕೆಂದೇ ಇಲ್ಲಿಗೆ ಬಂದಿದೆ ಎಂದು ತಿಳಿದು ಕೂಡಲೇ ಆ ನರಿ ಮೇಲೆ ಆಕ್ರಮಣ ಮಾಡುತ್ತೆ ಈ ಕಡೆ ಮೊಸಳೆ ಮತ್ತು ನರಿ ಇಬ್ಬರೂ ಕೂಡ ಕಿತ್ತಾಡೋದಕ್ಕೆ ಶುರು ಮಾಡ್ತವೆ ಆ ಕಡೆ ಮುದುಕಿನೂ ತನ್ನ ಪ್ರಾಣವನ್ನು ಬಚಾವ್ ಮಾಡಿಕೊಂಡು ತನ್ನ ಮನೆ ಕಡೆ ಓಡ್ಕೊಂಡು ಹೊರಟೋಗ್ತಾಳೆ ನೋಡಿದ್ರಲ್ಲ ಸ್ವಲ್ಪ ಸಮಯಕ್ಕೆ ತಕ್ಕಂತೆ ಬುದ್ಧಿ ಉಪಯೋಗಿಸಿದ್ರೆ ಎಂಥ ಕಷ್ಟದಿಂದನೂ ಪಾರಾಗಬಹುದು